ಈ ವೇಳದಲ್ಲಿ ಫೈ ಜಿ ಕೆ ಪಾಯಿಂಟ್ಸನ್ನ ನೋಡೋಣ ಮೊದಲೇ ಪಾಯಿಂಟ್ ಮಣಿಪುರದ ಬಗ್ಗೆ ಇದೆ ಇದು ಆ ಟೈಮಲ್ಲಿ ಕರೆಂಟ್ ಅಫೇರ್ ಏನಲ್ಲಿ ಏನಾದ್ರು ಮಣಿಪುರ ಅಂದರೆ ಆ ಮಣಿಪುರ ಬಗ್ಗೆ ಕೇಳಿರ್ತಾರೆ ಹಾಗಾಗಿ ನೆಕ್ಸ್ಟ್ ಏನಾದರೂ ಮಣಿಪುರ ಕರೆಂಟ್ ಅಫೇರ್ ಬಂದರೆ ಇದು ಉಪಯುಕ್ತ ಉಪಯುಕ್ತ ಆಗಿರ್ತದೆ ಮಣಿಪುರದ ಅಧಿಕೃತ ಭಾಷೆ ಯಾವುದಪ್ಪ ಅಂದರೆ ಮೈಥಿಲಾನ್ ಮೈಥಿಲಾನ್ ರಾಜಧಾನಿ ಇಂಪಾಲ್ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಒಂದಾಗಿದೆ ಒಟ್ಟು ಏಳು ಸೋದರಿ ರಾಜ್ಯಗಳಂತ ಕರೀತಾರೆ ಒಟ್ಟು ಏಳು ಈಶಾನ್ಯ ರಾಜ್ಯಗಳನ್ನು ಸೋದರಿ ರಾಜ್ಯಗಳಂತ ಕರೀತಾರೆ ಒಂದೇದು ಅರುಣಾಚಲ ಪ್ರದೇಶ್ ಅಸ್ಸಾಂ ಮೇಘಾಲಯ ಮಣಿಪುರ ಇಲ್ಲಿದೆ ನೋಡಿರಿ ಮಿಜೋರಾಂ ನಾಗಾಲ್ಯಾಂಡ್ ತ್ರಿಪುರ ಅಂತೇಳಿ ಎರಡನೇ ಪಾಯಿಂಟ್ ರಾಜ್ಯ ನಿರ್ದೇಶಕ ತತ್ವಗಳು ಅಥವಾ ಡೈರೆಕ್ಟು ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕರೀತಾರೆ ಡಿ ಪಿ ಎಸ್ ಪಿ ಇದನ್ನು ಐರಿಚ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಇದು ಎಫ್ ಡಿ ಎಸ್ ಡಿ ಎಕ್ಸಾಮಲ್ ಕೇಳಿದರೆ ಸಂವಿಧಾನದ ಭಾಗ ನಾಲ್ಕರ ವಿಧಿ ಮೂವತ್ತಾರರಿಂದ ಐವತ್ತೊಂದರವರೆಗೆ ಈ ಡಿ ಪಿ ಎಸ್ ಪಿ ಬಗ್ಗೆ ನಾವು ನೋಡ್ತೀವಿ ಇದು ಇವು ಸುಖಿ ರಾಜ್ಯ ಅಥವಾ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ನೀಡ್ತವೆ ಅಂದರೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಿ ಅಂತ ವಿಧಿ ಮೂವತ್ತೇಳು ಏನು ಹೇಳುತ್ತಪ್ಪ ಅಂದರೆ ಡಿ ಪಿ ಎಸ್ ಪಿ ಅನುಷ್ಠಾನಕ್ಕೆ ತರದಿದ್ದರೆ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಅಂತ ಹೇಳ್ತಾರೆ ಅಂದರೆ ನ್ಯಾಯರಕ್ಷಿತವಲ್ಲ ಅಂತ ಅದೇ ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತವಾಗಿವೆ ಅವುಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದಾಗಿರುತ್ತೆ ಜಾರಿಗೊಳಿಸದಿದ್ದಾರೆ ಮೂರನೇ ಪಾಯಿಂಟ್ ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪಕರು ಯಾರಪ್ಪ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸ್ಥಾಪನೆ ಮಾಡ್ತಾರೆ ಆಗ ನಾಲೋಡಿ ಕೃಷ್ಣರಾಜರ ಆಳ್ವಿಕೆಯಲ್ಲಿ ಮೈಸೂರು ಒಡೆಯರಾಗಿರ್ತಾರೆ ಈ ಸರ್ ಎಂ ವಿಶ್ವೇಶ್ವರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಇಲ್ಲಿ ಐ ಕಡಲ್ ಹಾಕಿರ್ತೀನಿ ತಪ್ಪದೆ ಚೆಕ್ ಮಾಡಿರಿ ನಾಲ್ಕನೇ ಪಾಯಿಂಟ್ ಇದು ಕರೆಂಟ್ ಅಫೇರ್ ಆಗಿದೆ ನೋಡಿರಿ ಅನುಗ್ರಹ ಯೋಜನೆ ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ಆಕಸ್ಮಿಕವಾಗಿ ಮೃತಪಟ್ಟ ಜಾನುವಾರುಗಳಿಗೆ ಪರಿಹಾರ ನೀಡ್ತಕ್ಕಂಥ ಯೋಜನೆ ಆಗಿದೆ ಇತ್ತೀಚೆಗೆ ಚರ್ಮಗಂಟು ರೋಗ ಈ ಜಾನುವಾರುಗಳಿಗೆ ಅತಿ ಹೆಚ್ಚು ವ್ಯಾಪಕ ಆಗ್ತಿದೆ ಅದರ ಮೇಲೆ ಈ ಕ್ವಶನ್ನು ಕೇಳ್ಬೋದಾಗಿರುತ್ತೆ ಐದನೇ ಪಾಯಿಂಟ್ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಹಲವು ಪದವು ಈ ವ್ಯಾಕರಣಕ್ಕೆ ಉದಾಹರಣೆಯಾಗಿದೆ ಪ್ರಕಾರ ವಾಚಕ ಪರಿಮಾಣ ವಾಚಕ ದಿಗ್ವಾಚಕ ಸಂಖ್ಯಾವಾಚಕ ಆಪ್ಷನ್ ಟು ನೋಡ್ರಿ ಪರಿಮಾಣ ವಾಚಕ ಹಲವು ಅಷ್ಟು ಇಷ್ಟು ಅಂತ ಹೇಳ್ಬೋದಲ್ಲ ಅವು ಪರಿಮಾಣ ಹೇಳ್ತಕ್ಕಂಥದ್ದು ಇನ್ನು ಪ್ರಕಾರ ಅಂತೇಳಿ ಅಂತಹ ಇಂಥ ಎಂತಹ ಎಂಥ ವ್ಯಕ್ತಿ ಅಂತಹ ಅಂತ ಬಳಸ್ತಾರೆ ಅಂತ ನೆಕ್ಸ್ಟು ದಿಗ್ವಾಚಕ ನೋಡ್ರಿ ದಿಕ್ಕುಗಳನ್ನು ತಿಳಿಸ್ತಕ್ಕಂಥದ್ದು ಆ ಕಡೆ ಈ ಕಡೆ ಆಚೆ ಈಚೆ ಪೂರ್ವ ಪಶ್ಚಿಮ ತೆಂಕಣ ಪಡುವಣ ಆ ಥರ ಸಂಖ್ಯೆ ವಾಚಕ ಅಂದರೆ ಸಂಖ್ಯೆಗಳನ್ನು ತಿಳಿಸ್ತಕ್ಕಂಥದ್ದು ಇಷ್ಟ ಆಗಿತ್ತು ಈ ವಿಡಿಯೋ ಈ ವಿಡಿಯೋದ ಮಾಹಿತಿ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೂ ಬೇರೆ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿರಿ ಎಲ್ರಿಗೂ ಧನ್ಯವಾದಗಳು